ಇವತ್ತು ಹೇಮಾವತಿ ನಾಳೆಯಿಂದ ಒಂದು ದಿವಸಕ್ಕೆ 200 ಕ್ಯೂಸೆಸ್ನಂತೆ ನೀರನ್ನು ಬಿಡ್ತಾ ಇದ್ದಾರೆ ಹಾಗೆ ಅಂತ ಕೇಳಿ ಭಾಳ ಸಂತೋಷ ಆಯಿತು. ನೋಡಬೇಕು ಹಾಗೆ ಅಂತೇಳಿ ಮಲ್ಲಶೆಟ್ಟಿಯಲ್ಲಿ ಪಿಕಪ್ಪಿಗೆ ಇವತ್ತು ನಾವೆಲ್ಲರೂ ಕೂಡ ಭೇಟಿ ಕೊಟ್ಟಿದ್ದು ಭಾಳ ಸಂತೋಷ ಕೂಡ. ಆದರೆ ಟೆಕ್ನಿಕಲ್ ಪರ್ಸನ್ಸು 200 ಕ್ಯೂಸೆಕ್ಸ್ದಷ್ಟು ನೀರು ಹರಿತಾ ಇಲ್ಲ ಹಾಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕಿನ್ನ ಕಡಿಮೆ ನೀರು ಬರ್ತಾ ಇದೆ ಹಾಗೆ ಅಂತೇಳಿ. ಈಗಾಗಲೇ ಭಾಳಷ್ಟು ಸರಿ ಪ್ರಸ್ತಾಪ ಮಾಡಿದ್ದೇವೆ ನಾವು. ಇದು ಒಂದು ಭಾಳ ದೊಡ್ಡ ಹೋರಾಟದ ಮತ್ತು ಪ್ರಯತ್ನದ ಫಲವಾಗಿ ನಮ್ಮ ತಾಲೂಕಿಗೆ ನೀರನ್ನು ಕೊಡುವಂಥ ವಿಷಯದಲ್ಲಿ, ಅದರಲ್ಲೂ ಹೇಮಾವತಿ ನೀರನ್ನು ಕುಡಿಯೋ ನೀರಿಗಾಗಿ ಕೊಡುವಂಥ ವಿಷಯದಲ್ಲಿ ಸರ್ಕಾರ ಭಾಳ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡಿದೆ, ಅದನ್ನು ಸ್ವಾಗತ ಮಾಡ್ತೇವೆ. ಜೊತೆಗೆ ಈಗಾಗಲೇ ಎಕ್ಸಿಸ್ಟಿಂಗ್ ಇರೋವಂಥ ನಾಲೆಗಳಿಗೆ ಅಥವಾ ಕೆರೆಗಳಿಗೆ ಸರ್ಕಾರವೇ ಯೋಜನೆಯನ್ನು ರೂಪಿಸಿ ಕೊಟ್ಟಿರುವಂಥ ಯೋಜನೆಗಳಿಗೆ ನೀರನ್ನು ಕೊಡುವಂಥ ನಿಟ್ಟಿನಲ್ಲಿ ಭಾಳಷ್ಟು ತಾರತಮ್ಯ ನೀತಿಯನ್ನು ಅನುಸರಿಸ್ತಾ ಇದೆ ಆಗಿ ಅಂತೇಳಿ ಕೇಳಿ ಭಾಳ ನೋವುಂಟಾಯಿತು. ಕಾರಣ ಇಷ್ಟೇ, 0.89 TMC ನೀರನ್ನು ಅಲೋಕೇಷನ್ ಏನು ಮಾಡಿದ್ದಾರೆ ನಮ್ಮ ತಾಲೂಕಿಗೆ, ಅದನ್ನು ಕೇವಲ ಕಳ್ಳಂಬೆಳ್ಳ ಮತ್ತು ಶಿರಾ ಕೆರೆಗಳಿಗೆ ಅಷ್ಟೇ ಸೀಮಿತಗೊಳಿಸಿ ಇವತ್ತು ನಮಗೆ ನೀರನ್ನು ಕೊಡ್ತಾ ಇರೋದನ್ನು ನೋಡಿದಾಗ ತುಂಬ ನೋವುಂಟಾಗ್ತದೆ. ಆ ಅಲೋಕೇಷನಲ್ಲೇ ಇನ್ನು ಉಳಿದಂಥ ನೀರನ್ನು ಶಿರಾ ತಾಲೂಕಿನ ಉಳಿದ ಭಾಗಗಳಿಗೆ ಹರಿಸುವಂಥ, ಆ ಭಾಗದ ಜನರಿಗೂ ಕೂಡ ಕುಡಿಯೋ ನೀರನ್ನು ಕೊಡಬೇಕಾಗಿರುವಂಥ ಗುರುತರ ಜವಾಬ್ದಾರಿ ಸರ್ಕಾರದ್ದಾಗಿರ್ತದೆ. ಹಾಗಾಗಿ ನಾನು ಹೇಳುವಂಥದ್ದು, ಈಗಾಗಲೇ ಸಿದ್ಧವಾಗಿರುವಂಥ ನಾಲೆಗೆ, ಮದ್ಲೂರು ನಾಲೆಗೆ ಕೂಡ ಈ ನೀರನ್ನು ಹರಿಸ್ಬೇಕು. ಮೊನ್ನೆ ಶ್ರೀಮಠಕ್ಕೆ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಅಶ್ವಥ್ ನಾರಾಯಣರವರು ಭೇಟಿ ಕೊಟ್ಟಾಗ ಕೂಡ ನಾನು ಹೇಳಿದ್ದೇನೆ. ಅವರು ಕೂಡ ನಾನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಚಿವರ ಹತ್ರ ಮಾತನಾಡಿ, ಜಿಲ್ಲಾ ಸಚಿವರ ಹತ್ರನೂ ಮಾತನಾಡಿ, ಮದ್ನೂರು ನಾಲೆಗೆ ಕೂಡ ಉಳಿದಂಥ ನೀರನ್ನು ಹರಿಸ್ಲಿಕ್ಕೆ ನಾನು ಸಂಪೂರ್ಣ ಪ್ರಯತ್ನ ಮಾಡ್ತೇನೆ ಹಾಗೆ ಅಂತೇಳಿ ಹೇಳಿರುವಂಥದ್ದು ಸ್ವಾಗತಾರ್ಹ. ಆದರೆ ಇಲ್ಲಿ ಕೇವಲ ಟೆಕ್ನಿಕಲ್ ಪಾಯಿಂಟ್ಗಳನ್ನು ಇಟ್ಕೊಂಡು, ಆದೇಶ ಇದೆ ಎಲ್ಲ ಇಲ್ಲ ಅನ್ನುವಂಥ ಚರ್ಚೆಗಳನ್ನು ಮುಂದಿಟ್ಕೊಂಡು ಜನಗಳಿಗೆ ಬರೆ ಎಳೆಯುವಂಥ ಕೆಲಸ ಆಗಬಾರ್ದು ಅನ್ನುವಂಥದ್ದು ಶ್ರೀಮಠದ ಅಭಿಪ್ರಾಯ. ಒಂದು ಚರ್ಚೆ ಏನಿದೆ ಆಗಿ ಅಂತೇಳಿದರೆ, ಮದ್ಲೂರು ನಾಲೆಗೆ ಅಥವಾ ಮದ್ಲೂರು ಮಾರ್ಗದಲ್ಲಿರುವಂಥ ಕೆರೆ ಮತ್ತು ಮದ್ಲೂರು ಕೆರೆಗೆ ವಾಟ್ರ್ ಅಲೋಕೇಷನ್ ಇಲ್ಲ, ಆದೇಶ ಇಲ್ಲ ಅನ್ನುವಂಥದ್ದು. ನೀರನ್ನು ಕೊಡ್ತೇವೆ ಅನ್ನುವಂಥ ನಂಬಿಕೆಯೊಂದಿಗೆ ಸರ್ಕಾರವೇ ರೂಪಿಸಿರುವಂಥ ಯೋಜನೆಗೆ ಅಲೋಕೇಷನ್ನ ಹೆಸರನ್ನು ಹೇಳ್ಕೊಂಡು ಎಲ್ಲೋ ಒಂದು ಕಡೆ ತಾರತಮ್ಯ ನೀತಿಗಳನ್ನು ಅನುಸರಿಸುವಂಥ ಕೆಲಸ ಯಾವ ಸರ್ಕಾರಗಳಿಂದಲೂ ಕೂಡ ಆಗಬಾರ್ದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಮತ್ತು ಇಚ್ಛೆ. ಹಾಗಾಗಿ ನಾನು ಹೇಳುವಂಥದ್ದು, ಓವರ್ ಫ್ಲೋ ಆಗ್ತಾಯಿದೆ. ಅದೃಷ್ಟವಶಾತ್ ಭಗವಂತನ ದಯದಿಂದ ಅತಿವೃಷ್ಟಿ ಆಗ್ತಾಯಿದೆ. 100 TMCಯಷ್ಟು ನೀರು ವ್ಯರ್ಥವಾಗಿ ಸಮುದ್ರ ಕರೆದೋಗ್ತಾ ಇದೆ. ನಮ್ಮಲ್ಲಿ ಫ್ಯೂಚರ್ ಪ್ಲ್ಯಾನ್ಸ್ ಇಲ್ಲ, ಫ್ಯೂಚರ್ ಇರಿಗೇಷನ್ ಪ್ಲ್ಯಾನ್ಸ್ ಇಲ್ಲ.
ಬಂದಂಥ ಯಥೇಚ್ಛವಾದ ನೀರನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ದೂರಗಾಮಿ ಯೋಜನೆಗಳಿಲ್ಲ. ಅದರ ಫಲವಾಗಿ ಇವತ್ತು ಒಂದೊಂದು ಡ್ಯಾಮ್ನಿಂದಲೂ ಕೂಡ ನೂರಾರು ಟಿ ಎಮ್ ಸಿ ನೀರಿನಷ್ಟು ವ್ಯರ್ಥವಾಗಿ ಸಮುದ್ರ ಪಾಲಾಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾನು ಈಗಲಾದರೂ ಕೂಡ ಎಲ್ಲ ಪಕ್ಷಗಳು ಮತ್ತು ಸರ್ಕಾರಕ್ಕೆ ಹೇಳುವಂಥದ್ದು, ಒಂದು ಸರಿಯಾದ ಯೋಜನೆಗಳನ್ನು ಮತ್ತು ದೂರಗಾಮಿ ದೃಷ್ಟಿ ಇಟ್ಕೊಂಡು ನೀರಾವರಿ ಯೋಜನೆಗಳನ್ನು ನಮ್ಮ ನೀರನ್ನು ನಾವು ಸದ್ಬಳಕೆ ಮಾಡಿಕೊಳ್ಳೋಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಲಿಲ್ಲ ಹಾಗೆ ಅಂತ ಹೇಳಿದ್ರೆ ಭಾಳ ದೊಡ್ಡ ನಷ್ಟವನ್ನು ಈ ರಾಜ್ಯದ ಜನತೆ ಅನುಭವಿಸ್ಬೇಕಾಗ್ತದೆ. ಒಂದು ಕಡೆ ಅನಾವೃಷ್ಟಿ, ಇನ್ನೊಂದು ಕಡೆ ಅತಿವೃಷ್ಟಿ. ನಾವೆಲ್ಲ ಬರಗಾಲದ ಬೇಗೆಯಿಂದ 16 ವರ್ಷಗಳನ್ನು ಭಾಳ ನೊಂದು ಕಳೆದಿರ್ತಕ್ಕಂಥವ್ರು. ಇನ್ನೊಂದು ಕಡೆ ಅತಿವೃಷ್ಟಿ, ಮಳೆ ಹೆಚ್ಚಾಗಿ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಹಾಗಾಗಿ ಎಲ್ಲಿ ಮಳೆ ಹೆಚ್ಚಾಗುತ್ತೆ ಆ ಭಾಗದಲ್ಲಿ ಇರೋವಂಥ ಡ್ಯಾಮ್ಗಳು ಹೂಳೆತ್ತುವಂಥದ್ದಾಗಲಿ, ಅದನ್ನು ನವೀಕರಣ ಮಾಡುವಂಥದ್ದಾಗಲಿ, ಉಠಾವಣೆ ಮಾಡುವಂಥದ್ದಾಗಲಿ, ಈ ರೀತಿಯ ಕಾರ್ಯಕ್ರಮಗಳನ್ನು ಕಾರ್ಯಯೋಜನೆಗಳನ್ನು ಸರ್ಕಾರ ಮೇಲೆತ್ಕೊಂಡು ಯೋಜನೆಗಳನ್ನು ರೂಪಿಸಿ ಇನ್ನು 100 ವರ್ಷಕ್ಕೆ ಬೇಕಾಗುವಂಥ ಜನಗಳ ನೀರಿನ ಬವಣೆಯನ್ನು ತೀರಿಸುವಂಥ ಯೋಜನೆಗಳನ್ನು ತಂದು ಯಾವ ಭಾಗದಲ್ಲಿ ಜನ ನೊಂದಿದ್ದಾರೆ ನೀರಿನ ವಿಷಯದಲ್ಲಿ ಅವರಿಗೆ ನೀರನ್ನು ಕೊಡುವಂಥ ಕೆಲಸ ಆಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಹೇಮಾವತಿನೇ ನಾವು ಉದಾಹರಣೆಗೆ ತೆಗೆದುಕೊಂಡ್ರೆ ಅಧಿಕೃತ ಅನಧಿಕೃತ ಆದೇಶ ಅಲೋಕೇಷನ್ ಇವೆಲ್ಲವನ್ನು ಪಕ್ಕಕ್ಕಿಟ್ಟು ನೀವು ಒಂದು ಸರಿ ಈ ಜಿಲ್ಲೆಯಲ್ಲಿ ಯೋಚನೆ ಮಾಡಿದಾಗ ಅಧಿಕೃತವಾಗಿ ಅಲೋಕೇಷನ್ ಇರೋವಂಥ ಕೆರೆಗಳೆಷ್ಟು, ತುಂಬ್ತಾ ಇರೋ ಕೆರೆಗಳೆಷ್ಟು, ಮತ್ತು ಅನಧಿಕೃತವಾಗಿ ಎಷ್ಟು 100 ಕೆರೆಗಳು ತುಂಬ್ತಾವೆ ಅಂತೇಳಿ ನಾವೆಲ್ಲ ಪಟ್ಟಿ ಮಾಡ್ತಾ ಹೋದರೆ ಅದು ಭಾಳ ದೊಡ್ಡ ಪಟ್ಟಿಯಾಗಿ ಬೆಳೀತಾ ಹೋಗ್ತದೆ. ಅದನ್ನು ನಾನು ಇಲ್ಲಿ ಚರ್ಚೆ ಮಾಡೋದಿಲ್ಲ. ಯಾವುದೇ ಆದೇಶ ಅಲೋಕೇಷನ್ ಇವೆಲ್ಲವನ್ನು ಪಕ್ಕಕ್ಕಿಟ್ಟು, ಪ್ರತಿಷ್ಠೆಯನ್ನು ಪಕ್ಕಕ್ಕಿಟ್ಟು, ಕೇವಲ ಜನಗಳ ನೋವಿಗೆ ಸ್ಪಂದಿಸುವಂಥ ಹೃದಯವಂತಿಕೆಯನ್ನು ಅಷ್ಟೇ ಇಟ್ಕೊಂಡು ಈಗಾಗಲೇ ಪೂರ್ಣಗೊಂಡಿರುವಂಥ ಮದ್ಲೂರು ನಾಲೆಗೂ ಕೂಡ ಮತ್ತು ಶಿರಾದ ಇನ್ನುಳಿದಂಥ ಕೆರೆಗಳಿಗೂ ಕೂಡ ತ್ವರಿತಗತಿಯಲ್ಲಿ ನೀರನ್ನು ಬಿಡಿಸುವಂಥ ಕೆಲಸವನ್ನು ಜಿಲ್ಲಾ ಮಂತ್ರಿಗಳು ಮತ್ತು ಸರ್ಕಾರ ಮಾಡಬೇಕು ಹಾಗೆ ಅಂತೇಳಿ ನಾನು ಮನವಿ ಮಾಡ್ತೇನೆ. ಮತ್ತೀಗೇನು 10 ದಿವಸ ಅಂತೇಳಿದ್ದಾರೆ, ಈಗಾಗಲೇ ನೀರು ಬರಲಿಕ್ಕೆ 4 ದಿವಸ ಆಗಿ ತಲುಪಲಿಕ್ಕೆ 35 ಕಿಲೋಮೀಟ್ರು ಕ್ರಮಿಸಿ ಇಲ್ಲಿಗೆ ಬರಬೇಕು. 4 ದಿವಸ ಈಗಾಗಲೇ ತೆಗೆದುಕೊಂಡಿರುವಂಥದ್ದು, ಇನ್ನು 6 ದಿವಸ ನೀರು ಬಿಟ್ಟರೆ ಏನು ಉಪಯೋಗ ಆಗ್ತದೆ? ಬರ್ತಾ ಇರುವಂಥ ಗೊರೂರು ಡ್ಯಾಮಿಗೆ ಬರ್ತಾ ಇರುವಂಥ ನೀರನ್ನು ನೀವು ಏನು ಮಾಡ್ತೀರಿ? ನಿಮ್ಮ ಹತ್ರ ಪ್ಲ್ಯಾನ್ ಇಲ್ಲ. ದಯಮಾಡಿ ಅಂಥ ಸಂದರ್ಭಗಳಲ್ಲಾದರೂ ಕೂಡ ಸಮುದ್ರ ಪಾಲಾಗೋದಕ್ಕಿಂತ ನಮ್ಮ ಜನ ನಮ್ಮ ನೀರನ್ನು ಕುಡಿಲಿಕ್ಕಾದರೂ ನೀವು ಅವಕಾಶ ಮಾಡಿಕೊಡಿ. ಇದರಲ್ಲಿ ರಾಜಕೀಯ ಮೇಲಾಟಗಳನ್ನು ಎಲ್ಲ ಪಕ್ಷದ ರಾಜಕಾರಣಿಗಳು ಬಿಡಬೇಕು. ಕೇವಲ ನೊಂದಿರೋವಂಥ ಜನಗಳಿಗೆ ನಾವು ಯಾವ ರೀತಿ ಸಹಕಾರಿ ಆಗ್ಬೋದು ನೀರಿನ ವಿಷಯದಲ್ಲಿ, ಅದನ್ನಷ್ಟೇ ಹೃದಯದಿಂದ ಯೋಚನೆ ಮಾಡೋದನ್ನು ನಾವೆಲ್ಲ ಅಭ್ಯಾಸ ಮಾಡಿಕೊಳ್ಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಜಿಲ್ಲಾ ಮಂತ್ರಿಗಳು ಭಾಳ ಪ್ರಜ್ಞಾವಂತರು ಇದ್ದಾರೆ ಮಾಧುಸ್ವಾಮಿಯವರು, ಅವರು ಇದನ್ನು ಪ್ರತಿಷ್ಠೆ ಆಗಿ ತೆಗೆದುಕೊಳ್ಳದೆ ಹೃದಯದಿಂದ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಿ ತತ್ಕ್ಷಣವೇ ನಮ್ಮ ತಾಲೂಕಿಗೆ ಬರುವಂಥ ನೀರಿನ ಪ್ರಮಾಣವನ್ನು ಹೆಚ್ಚು ಮಾಡಿ ಅದನ್ನು ಸರಿಯಾದ ರೀತಿ ಅವರು ತಮ್ಮ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಮದ್ಲೂರು ನಾಲೆ ಅಲ್ಲಿ ಬರುವಂಥ ಕೆರೆಗಳಿಗೂ ಮತ್ತು ಇನ್ನುಳಿದಂಥ ಸಿರಾ ಭಾಗದ 13 ಕೆರೆಗಳಿಗೂ ತ್ವರಿತಗತಿಯಲ್ಲಿ ತುಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತೇಳಿ ನಾನು ಭಾವನೆ ಮಾಡ್ತೇನೆ. ನಮಗಿನ್ನೊಂದು 3-4 ವರ್ಷ ಬಹುಶಃ ಅಪ್ಪರ್ ಭದ್ರ ಒಂದು ಶಾಶ್ವತ ಪರಿಹಾರ ನಮಗೆ. ನಾವೆಲ್ಲ ಕೃಷ್ಣ ಬೇಸಿನಲ್ಲಿರುವಂಥ ಜನ, ಅದು ವೇಗ ಹೆಚ್ಚಿ ಕಾಮಗಾರಿಯ ವೇಗ ಹೆಚ್ಚಿ ಆದಷ್ಟು ಬೇಗನೆ ಅದು ಪೂರ್ಣ ಆದರೆ ನಾವು ನಿಮಗೆ ಹೇಮಾವತಿ ನೀರನ್ನು ಕೊಡಿ ಅಂತೇಳಿ ಒತ್ತಡ ಹಾಕೋಕ್ಕೆ ಬರೋದಿಲ್ಲ. ಅದರಿಂದ ಅದು ಆಗೋವ್ರಿಗಾಗಿದ್ರು ಕೂಡ ನೀವು ನಮ್ಮ ಶಿರಾ ಭಾಗದ
ಕೆರೆಗಳಿಗೆ ಹೆಚ್ಚು ನೀರನ್ನು ಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಮನಸ್ಸನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಆ ಬುದ್ಧಿಯನ್ನು ಭಗವಂತ ಸರ್ಕಾರದ ಎಲ್ಲ ಪ್ರಮುಖರಿಗೂ ಇಲಾಖೆಯ ಅಧಿಕಾರಿಗಳು ಕೊಡಲಿ ಆಗಿ ಅಂತೇಳಿ, ಮತ್ತು ಇದನ್ನು ಯಾವುದೇ ಕಾರಣಕ್ಕೂ ಪ್ರತಿಷ್ಠೆ ಆಗಿ ಯಾರೂ ಕೂಡ ತೆಗೆದುಕೊಳ್ಳದೆ ನೀರಿನ ಪ್ರಮಾಣವನ್ನು ಹೆಚ್ಚಿಸುವಂಥದ್ದು ಮತ್ತು ಬಿಡುವಂಥ ದಿನಗಳನ್ನು ಹೆಚ್ಚಿಸುವಂಥದ್ದು ಮತ್ತು ಉಳಿದಂಥ ಈಗಾಗಲೇ ಎಕ್ಸಿಸ್ಟಿಂಗ್ ಇರೋವಂಥ ನಾಲೆಗಳ ಮೂಲಕ ಕೆರೆಗಳಿಗೆ ತುಂಬಿಸುವಂಥ ಕೆಲಸವನ್ನು ಮಾಡ್ತೀರೋ ಅನ್ನುವಂಥ ನಂಬಿಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಖುಷಿ ಆಗ್ತದೆ ನಮ್ಮಂಥ ಒಂದು ಬರಪೀಡಿತ ಪ್ರದೇಶಕ್ಕೆ ಇಷ್ಟು ನೀರು ಬರ್ತಾ ಇರೋವಂಥದ್ದು ನಿಜಕ್ಕೂ ಕೂಡ ಒಂದು ಶ್ಲಾಘನೀಯ ಸಂಗತಿ. ಎಲ್ಲ ಪಕ್ಷದ ಮುಖಂಡರು ಮತ್ತು ಸರ್ಕಾರಗಳು ಕೂಡ ಈ ತಾಲೂಕಿನ ಈ ಭಾಗದ ಜನ ಅಭಾರಿಯಾಗಿರಬೇಕಾಗ್ತದೆ. ಭಾಳಷ್ಟು ಪ್ರಯತ್ನಗಳು, ಭಾಳಷ್ಟು ಹೋರಾಟಗಳು ನಾವು ಮಾಡ್ತಾನೇ ಇರ್ತೀವಿ. ಅದು ಚಿತ್ರದುರ್ಗ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಎಲ್ಲ ಜಿಲ್ಲೆಗಳಿಗೆ ನೀರು ಕೊಡಬೇಕು ಅನ್ನುವಂಥದ್ದು. ಆ ನಿಮಿತ್ತ ಇವತ್ತು ಸರ್ಕಾರ ಒಂದು ಕಡೆ ಎತ್ತಿನವಳೆ, ಇನ್ನೊಂದು ಕಡೆ ಅಪ್ಪರ ಭದ್ರ ಕಾಮಗಾರಿಗೆ ಚಾಲನೆ ಕೊಟ್ಟಿದೆ. ಅದು ಪೂರ್ಣ ಆಗೋರಿಗಾಗಿ ಆದ್ರೂ ನಮ್ಮ ತಾಲೂಕುಗಳು, ನಮ್ಮ ಜಿಲ್ಲೆಗಳ ಜನಗಳ ತಾತ್ಕಾಲಿಕ ನೀರಿನ ಬವಣೆಯನ್ನು ಯಾವುದಾದ್ರ ಮೂಲಕ ತೀರಿಸುವಂಥ ನಿಟ್ಟಿನಲ್ಲಿ ಎಲ್ಲ ಸರ್ಕಾರ ಕೂಡ, ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಹೃದಯವಂತಿಕೆಯನ್ನು ಮೆರೀಬೇಕು ಈ ಭಾಗದ ಜಿಲ್ಲೆಗಳ ಜನಗಳ ಪರವಾಗಿ ಆಗಿ ಅಂತೇಳಿ ಆ ಒಂದು ಮನೋ ಅಭಿಲಾಷೆಯನ್ನು ಭಗವಂತ ಅವರಿಗೆ ಕೊಡಲಿ ಆಗಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಅಲ್ಲಿ ಗಲೀಜಿದೆ.